ಮಳೆಯನ್ನು ಲೆಕ್ಕಿಸಲಿಲ್ಲ ಚಳಿಯನ್ನು ಲೆಕ್ಕಿಸಲಿಲ್ಲ ಬಿಸಿಲನ್ನು ಲೆಕ್ಕಿಸಲಿಲ್ಲ ಕೂಡಲ ಸಂಗಮದಿಂದ ಬೆಂಗಳೂರಿನೊಳಗೆ ಪಾದಗಳಲ್ಲಿ ಗುಳ್ಳೆಗಳನ್ನು ಮಾಡ್ಕೊಂಡು ಪದಯಾತ್ರೆಯನ್ನು ಮಾಡಿ ಸಮಾಜದ ಕಟ್ಟಕಡೆಯ ಪ್ರಜೆಗೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಅಂತ ಹೇಳಿ ಅಪ್ಪಾಜಿ ಅವರು ಹೋರಾಟ ಶುರು ಮಾಡಿದ್ರು ಅವರ ಜೊತೆಯಲ್ಲಿ ನಾವು ಎಲ್ಲ ಹೆಜ್ಜೆ ಹಾಕಿದ್ವಿ ಆದ್ರೆ ದುರಾದೃಷ್ಟ ಅನ್ಸುತ್ತೆ ನನಗೆ ಒಮ್ಮೆ ಸಂಕಟ ಆಗುತ್ತೆ ನನಗೆ ಬೆಲ್ಲದನ್ನ ಹೇಳಿದ್ರು ಯಾಕೆ ಅನ್ನ ಪರೀಕ್ಷೆ ಮಾಡ್ತಾ ಇದ್ದೀರಿ ನೀವು ನಮ್ಮನ್ನ ನಮ್ಮ ತಾಳ್ಮೆಯನ್ನ ನಮ್ಮ ಸಮಾಜದ ತಾಳ್ಮೆಯನ್ನ ಸಮಾಜದ ಮಗ ನೀವು ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಒಮ್ಮೆ ಅಲ್ಲ ನಾಲ್ಕು ಬಾರಿ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಕೊಡಿ ಮೀಸಲಾತಿಯನ್ನ ನಿಮ್ಮ ಮಾತನ್ನ ಉಳಿಸಿಕೊಳ್ಳಿ ನಮ್ಮ ಸ್ವಾಮೀಜಿಗಳು ಹೇಳಿದ್ರು ಮುತ್ತಿನ ಹಾರವನ್ನ 22ನೇ ತಾರೀಕಿಗೆ ಹಾಕ್ತೀವಿ ಅಂತ ನೀವು ನಮಗೆ ಹೇಳ್ತೀರಿ ನಿಮ್ಮ ಪಕ್ಷದ ಮುಖಂಡರ ನಿಲುವೇನು ಅಂತ ಸವಾಲ್ ಹಾಕ್ತೀರಾ ಬೇಡ ಅಣ್ಣ ಬೇಡ ನಿಮ್ಮ ಕೈಯಲ್ಲಿ ಹುಟ್ಟಿದೆ ಅಡಿಗೆ ತಯಾರಿದೆ ನಾವು ಹಸಿದಿದ್ದೀವಿ ಊಟ ಕೊಡಿಸುವನ್ನ ಕೆಲಸ ನೀವು ಮಾಡಬೇಕು ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ ಹಾಗಾದ್ರೆ ವಿರೋಧ ಪಕ್ಷದ ಮುಖಂಡರನ್ನ ಹೇಳಿಕೆ ಕೊಟ್ಟ ತಕ್ಷಣ ಕೊಡಿಸ್ತೀರೇ ನೀವು ಹಾಗಾದ್ರೆ ನಾಳೆ ಬೆಳಗ್ಗೆ ವಿರೋಧ ಪಕ್ಷದ ನಾಯಕರಾದಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಕಡೆಯಿಂದ ಡಿ ಕೆ ಶಿವಕುಮಾರ್ ಸಾಹೇಬರ ಕಡೆಯಿಂದ ನಾವು ಸ್ಟೇಟ್ಮೆಂಟ್ ಕೊಡಿಸ್ತೀವಿ ನಾಳೆ ಸಾಯಂಕಾಲ ನೀವು 2A ಪಂಜಾಬ್ ಸಾಲಿ ಮೀಸಲಾತಿಯನ್ನ ಕೊಡಿಸ್ತೀರೇನು ನಾವು ಗಟ್ಟಿ ಇದೀವಿ ಕೊಡಿಸೋಕೆ ಸ್ಟೇಟ್ಮೆಂಟ್ ಅನ್ನ ನೀವು ಗಟ್ಟಿ ಇದೀರೇನು ಸಮಾಜದ ಎದುರುಗಡೆ ಎತ್ತಿ ತೊಕ್ಕೊಳ್ಳಿ ಮೊದಲು ಎಲ್ಲರೂ ಒಂದಾಗಿ ತಾಯಿ ಚೆನ್ನಮ್ಮ ಕರೆ ಕೊಟ್ಟ ಹಾಗೆ ನಾವೆಲ್ಲರೂ ಐದು ಬೆರಳಿದ ಹಾಗೆ ಮುಷ್ಟಿ ಮಾಡಿ ಸಮಾಜದ ಬಗ್ಗೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ರಾಜಕಾರಣವನ್ನ ಮಾಡಬೇಡಿ 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 ಸಮಾಜಕ್ಕೆ ನ್ಯಾಯವನ್ನ ಕೊಡಿಸುವಂತ ಸಂದರ್ಭದಲ್ಲಿ ನನಗೆ ಬೇಕಾಗಿಲ್ಲ ಮೀಸಲಾತಿ ಆದ್ರೆ ನನ್ನ ಸಮಾಜದ ಬಡವ ಬಾಂಧವರಿಗೆ ಮೀಸಲಾತಿ ಬೇಕಾಗಿದೆ ಎಷ್ಟಂತ ನಮಗೆ ಜೀವ ಮರಗಿಸ್ತೀರಾ ಮರ 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 ಅಂತ ಇದಾವ ನಮ್ಮ ಮಂದಿಗಳು ಕಾಣುದಿಲ್ಲ ಕಣ್ಣಿಗೆ ಮತ್ತ ನಡೀರಿ ಅಂತ ಹೇಳ್ತೀರಿ ಸೌದತ್ತಿಯಿಂದ ಬೆಳಗಾವಿವರೆಗೆ ಯಾಕೆ ಮರಗಿಸ್ತಾ ಇದ್ದೀರಿ ಅಧಿಕಾರದಲ್ಲಿ ಕುಳಿತಂತವರು ಎಷ್ಟು ನಮಗೆ ಕಿತ್ತು ಎಬ್ಬಿಸ್ತಾ ಇದ್ದೀರಿ ಬೇಡ ಆ ದೇವರು ಕೂಡ ಮೆಚ್ಚೋದಿಲ್ಲ ಎಷ್ಟು ಸಂಕಟ ಹಾಕ್ತಾ ಇದ್ದೀರಿ ಯಾಕೆ ಬೇರೆ ಸಮುದಾಯದವರ ಮೀಸಲಾತಿಯನ್ನ ಕಸ್ಕೊಂಡು ನಮಗೆ ಕೊಡಿ ಅಂತ ಹೇಳ್ತಾ ಇಲ್ಲ ನೀವು ಕುರುಬ ಸಮಾಜಕ್ಕೆ ನ್ಯಾಯ ಕೊಡಿ ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಕೊಡಿ ಅಂಬೇಡ್ಕರ್ ಸಮಾಜಕ್ಕೆ ನ್ಯಾಯ ಕೊಡಿ ಮರಾಠ ಸಮಾಜಕ್ಕೆ ನ್ಯಾಯ ಕೊಡಿ ಆದ್ರೆ ನನ್ನ ಸಮಾಜದ ಹಕ್ಕನ್ನು ಕೊಡಿ ಅಂತ ಕೇಳಲಿಕ್ಕೆ ಬಯಸ್ತೀನಿ ನಾವು 1 ಕೋಟಿ 30 ಲಕ್ಷ ಇದೀವೋ ಏನು 30,000 ಇದೀವೋ ಅದು ಬೇಡ ನನಗೆ ಹೊಟ್ಟೆಗೆ ಅನ್ನ ಹಾಕುವಂತ ರೈತ ಪುಣ್ಯದ ಕುಲದವರು ನಾವಿದ್ದೀವಿ ರೈತಾಪಿ ವರ್ಗದವರನ್ನ ಯಾರ್ಯಾರು ಕಡೆಗಣಿಸಿದಾರೋ ಅವ್ರು ಯಾವತ್ತು ಕೂಡ ಉದ್ಧಾರ ಆಗಲ್ಲ ಅದು ಯಾವುದೇ ಪಕ್ಷ ಇರಲಿ ಯಾವುದೇ ಸರ್ಕಾರ ಇರಲಿ ಯಾವುದೇ ವ್ಯಕ್ತಿ ಇರಲಿ ಇವತ್ತು ಕೊನೆ ಘಟ್ಟ ಬಂದಿದೆ ಬಂಧುಗಳೇ ಹೇಳಿದ್ರು ಅಪ್ಪ ಹೇಳಿದ್ರು ಸಮಾಜದ ಎಲ್ಲ ಮುಖಂಡರು ದಾವಣಗೆರೆಯ ನನ್ನನ್ನ ಶಿವಶಂಕರನ್ನ 1,000 ಕ್ವಿಂಟಲ್ ಅಕ್ಕಿ ಕಳಿಸ್ತಾ ಇದ್ದಾರೆ ಅರಬಾವಿ ಗೋಕಾಕ್ನಿಂದ 2.5 ಲಕ್ಷ ರೊಟ್ಟಿ ಬರ್ತಾ ಇದೆ ಕೊಪ್ಪಳದಿಂದ ಚಟ್ನಿ ಬರ್ತಾ ಇದೆ ನಮಗೆ ಅನ್ನ ಏನು ಕಡಿಮೆ ಇಲ್ಲ ನಮ್ಮ ಹೊಟ್ಟೆಗೇನು ಕಡಿಮೆ ಇಲ್ಲ ಆದ್ರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನನ್ನ ಮಕ್ಕಳು 99% ತಗೊಂಡ್ರು ಕೂಡ ಅವರನ್ನ ಮಾತಾಡ್ಸೋರು ಯಾರು ಇಲ್ಲ ಮೊನ್ನೆ ನಡೆದಂತ ನೀಟ್ ಎಕ್ಸಾಮ್ ದಲ್ಲಿ
ಒಂದು ನರ್ಸ್ ಆಗ್ತೀನಿ ಅಂತಂದ್ರು ನನ್ನ ಮಕ್ಕಳನ್ನ ಕೇಳುವಂತವರು ಯಾರು ಇಲ್ಲ, ಒಂದು ಟೀಚರ್ ಆಗ್ತೀನಿ ಅಂತ ಕೇಳುವಂತವರು ಯಾರು ಇಲ್ಲ, ಒಂದು ಬಸ್ ಡ್ರೈವರ್ ಒಂದು ಬಸ್ ಕಂಡಕ್ಟರ್ ಆಗ್ತೀನಿ ಅಂತಂದ್ರು ಕೂಡ ನನ್ನ ಬಾಂಧವರನ್ನ ತಗೊಳ್ಳೋಕೆ ಆಗ್ತಾ ಇಲ್ಲ. ಬಿಡಿ ಐಪಿಎಸ್ ಬಿಡಿ ಐಎಎಸ್ ಬಿಡಿ ಎಲ್ಲ ಬಿಡಿ, ಸರ್ಕಾರಿ ನೌಕರಿಯ ಮೂರನೆಯ ದರ್ಜೆಯ ಕ್ಲರ್ಕ್ ಆಗ್ಲಿಕ್ಕೂ ಕೂಡ ನನ್ನ ಮಕ್ಕಳು ಇವತ್ತು ಪರದಾಟ ಮಾಡ್ತಾ ಇದ್ದಾರೆ. ನಾನು ಯಾವ ಸರ್ಕಾರವನ್ನ ಮೆಚ್ಚುವಂತ ಕಾರ್ಯ ಮಾಡಲ್ಲ ಅಥವಾ ಯಾವ ಸರ್ಕಾರದ ಮೇಲೆ ಆರೋಪ ಮಾಡಲಿಕ್ಕೆ ಹೋಗೋದಿಲ್ಲ. ನನ್ನ ಸಮಾಜಕ್ಕೆ ಇವತ್ತು ಮೀಸಲಾತಿ ಇದ್ರೆ ನಾವೆಲ್ಲ ಬದುಕ್ತೀವಿ ಬಂಧುಗಳೇ, ನೆನ್ಪಿಟ್ಕೊಳ್ಳಿ. ಕಡಾಡಿಯನ್ನ ಹೇಳಿದ್ರು ನಾವು ಒಗ್ಗಟ್ಟಾಗಿದ್ದೀವಿ, ನಾವು ಸಂಘಟಕರಾಗಿದ್ದೀವಿ, ಆದ್ರೆ ಈ ಸಂಘಟನೆಯಿಂದ ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಆಶಯ. ನಾನು ಬಹಳಷ್ಟು ಬೇರೆ ಬೇರೆ ಸಮಾಜ ಸಂಘಟನೆಗಳನ್ನ ನೋಡಿದಿನಿ, ಖುಷಿ ಪಟ್ಟಿದ್ದೀನಿ. ಅವರ ಸಮಾವೇಶಗಳನ್ನ ನೋಡಿದ್ರೆ ನಾನು ಖುಷಿ ಪಟ್ಟಿದ್ದೀನಿ. ಆದ್ರೆ ಇವತ್ತು ನನ್ನ ಸಮಾಜ ಕೂಡ ಸಂಘಟನೆ ಆಗೋದನ್ನ ನೋಡಿದ್ರೆ ನಾನು ಇಲ್ಲೇ ನಿಂತು ತಾಯಿ ಚೆನ್ನಮ್ಮಗೆ ನಮಸ್ಕಾರ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಾದ್ರೂ ಜಾಗೃತ ಆದ್ರಲ್ಲ, ನಾವು ಗಾಂಧೀಜಿ ಮಂಗ್ಯಾವಳಿದ್ದಂಗ ನಾವು ಕೆಟ್ಟದ್ದನ್ನ ನೋಡಬೇಡ, ಕೆಟ್ಟದ್ದನ್ನ ಕೇಳಬೇಡ, ಕೆಟ್ಟದ್ದನ್ನ ಮಾತಾಡಬೇಡ. ಒಂದ್ ಕಪಾಳ ಹೊಡೆದ್ರ ಇನ್ನೊಂದ್ ಕಪಾಳ ಕೊಡು. ಈಗ ಬೇಡ, ಒಂದ್ ಕಪಾಳ ಹೊಡೋ ಸರ್ತ್ ನಿಂತು ಇನ್ನೊಂದ್ ಕಪಾಳ ಹೊಡೆಯೋನು. ಹಂಗಾದಾಗ ನಮ್ಮ ಸ್ಥಾನ ಮಾನ ಮರ್ಯಾದೆ ನಮಗೂ ಕೂಡ ಸಮಾಜದಲ್ಲಿ ಸಿಕ್ಕುತ್ತೆ ಬಂಧುಗಳೇ. ಅದಕ್ಕೆ ಅಪ್ಪಾಜಿ ಅವರು ಕರೆ ಕೊಟ್ಟಿದ್ದಾರೆ, ಮಾಡು ಇಲ್ಲವೇ ಮಡಿ ಅಂತ ಹೇಳಿ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನ ಮಾಡ್ತೀನಿ, ಸಹನೆಯ ಕಟ್ಟೆ ಒಡಿತಾ ಇದೆ. ತಾವು ಮೃದು ಸ್ವಭಾವದವರು, ನಾನು ತಮ್ಮನ್ನ ಬಲ್ಲೆ. ತಾವು ಕೂಡ ಕರುಣಾಮಯ ಅನ್ನೋದು ನನಗೆ ಗೊತ್ತು. ನಾವು ನಾಲ್ಕು ಸಾರಿ ತಮ್ಮನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಬಹಳಷ್ಟು ಪಾಸಿಟಿವ್ ಆಗಿ ನೀವು ಮಾಡ್ತೀನಿ, ಪಂಚಮ ಸಾಲಿಗಳಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿ ನಾನಿವತ್ತು ನಾನು ಹೇಳೇ ಇಲ್ಲ 19ನೇ ತಾರೀಕು ಅಂತ ಇವತ್ತು ನೀವು ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಸರಿ ಅಂತ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ ಹೇಳಿದ್ರು ಇವತ್ ರಾತ್ರಿನೇ ಪದಯಾತ್ರೆಯನ್ನ ಶುರು ಮಾಡೋಣ ಅಂತ ಹೇಳಿ. ಮಹದಾಯಿ ಹೋರಾಟದ ಮೀಟಿಂಗ್ ಇತ್ತು ನಮ್ಮದು ಇವತ್ತು. ಸಿದ್ದರಾಮಯ್ಯ ಸಾಹೇಬ್ರು ನಾನು ಬರ್ಬೇಕಾದ್ರೆ ನನ್ಗೆ ಫೋನ್ ಮಾಡಿದ್ರು, ಬೆಳಗಾವಿನಲ್ಲಿ ನಾವು ಇದೀವಿ, ನಿಮ್ಗೆ ನೆನಪಿದೆಯಾ ಅಮ್ಮ ಅಂತಂದ್ರು. ಸರ್, ನೀವು ಬೆಳಗಾವಿಯಲ್ಲಿ ಇದ್ದಿದ್ದು ನೆನಪಿದೆ, ಆದ್ರೆ ಸೌದತ್ತಿಯಲ್ಲಿ ನಮ್ಮ ಸಮಾಜದ ಕಾರ್ಯಕ್ರಮ ಇದೆ ಅಂತ ನಿಮಗೆ ನೆನಪಿಸ್ತೀನಿ ಅಂತ ಹೇಳೋದು. ನಮಗೆ ರಾಜಕಾರಣ ಮುಖ್ಯ ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ರಾಜಕಾರಣಕ್ಕಿನ್ನ ಆ ರಾಜಕಾರಣದಲ್ಲಿ ಹೆಸರು ಮಾಡ್ಕೊಳ್ಳಕ್ಕೆ ನನ್ನ ಸಮಾಜ, ನಾನು ಪಂಚಮಸಾಲಿ ಸಮಾಜದವಳು ಅಂತ ಮುಖ ಎತ್ತಿ ಹೇಳ್ತೀರಲ್ಲ, ಅದು ಇನ್ನು ಮುಖ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಸವದತ್ತಿ ಕ್ಷೇತ್ರದಲ್ಲಿ ಚುನಾವಣೆ ಹತ್ರ ಬರ್ತಾ ಇದೆ. ಬಿಜೆಪಿಯಲ್ಲೂ ನಮ್ಮವರಿದ್ದಾರೆ, ಕಾಂಗ್ರೆಸ್ನಲ್ಲೂ ನಮ್ಮವರಿದ್ದಾರೆ. ಬಂಧುಗಳೇ ಕೈ ಮುಗಿದು ಹೇಳ್ತೀನಿ, ರಾಜಕಾರಣ ಒಂದ್ ಕಡೆ ಇಡೋಣ, ಮೊದ್ಲು ಎಲ್ರೂ ಹೋರಾಟ ಮಾಡೋಣ, 2A ಪಂಚಮಸಾಲಿ ಮೀಸಲಾತಿಯನ್ನ ತೆಗೆದುಕೊಂಡು ಬರೋಣ. ಇದು ಬರಲಿಲ್ಲ ಅಂತಂದ್ರೆ ಈಗಿನ ಪರಿಸ್ಥಿತಿ ಇನ್ನು 10 ವರ್ಷಕ್ಕೆ ಬಹಳಷ್ಟು ಕೆಟ್ಟ ಹೋಗುತ್ತೆ. ನನ್ನ ಸಮಾಜದ ಪರಿಸ್ಥಿತಿ ಬಹಳಷ್ಟು ಊಹಿಸ್ಲಿಕ್ಕೆ ಆಗೋದಲ್ಲ, ನಿಮಗೆ ಆ ಮಟ್ಟಕ್ಕೆ ಬರುತ್ತೆ. ಒಕ್ಕಲಿಗರು ಕೂಡ ಸೆಂಟ್ರಲ್ ನಲ್ಲಿ ಓಬಿಸಿಯ ಒಂದು ಸ್ಥಾನಮಾನ ಇದೆ, ಒಕ್ಕಲಿಗರಿಗೂ ಇದೆ, ಆದ್ರೆ ಲಿಂಗಾಯತ ಪಂಚಮಸಾಲಿಗಳಿಗಿಲ್ಲ. ಅದು ಎಂತ ಕರ್ಮ ಮಾಡಿ ಬಂದಿದೀವಿ ನೋಡ್ರಿ ನಾವು ನೀವು. ಅದಕ್ಕೆ ಈ ಹೋರಾಟ ಕೊನೆ ಹೋರಾಟ. ನಾನು ವೇದಿಕೆ ಮೇಲೆ ಇದ್ದಂತ ಎಲ್ಲ ಪಕ್ಷಾತೀತ ನನ್ನ ಸಮಾಜದ ನಾಯಕರಲ್ಲಿ ಮನವಿಯನ್ನ ಮಾಡ್ಕೋತೀನಿ, ಈ ಒಗ್ಗಟ್ಟನ್ನ 2A ಪಂಚಮಸಾಲಿ ಮೀಸಲಾತಿಯ ಸಿಗೋವರೆಗೂ, ನನ್ನ ಸಮಾಜಕ್ಕೆ ನ್ಯಾಯ ಸಿಗೋವರೆಗೂ ನಾವೆಲ್ಲರೂ ಒಂದೇ ಧ್ವನಿ, ಒಗ್ಗಟ್ಟಾಗಿ ಹೋರಾಟ ಮಾಡೋಣ, ಅನ್ಯ ಸಮಾಜದವ್ರನ್ನ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗೋಣ ಅಂತ ಒಂದು ಸಂದೇಶವನ್ನ ಹೇಳ್ತಾ, ವಿಶೇಷವಾಗಿ ಸೌದತ್ತಿ ಸ್ವಾಭಿಮಾನ ಪಂಚಮಸಾಲಿ ಬಂಧುಗಳು
ಇಂತ ಒಂದು ಬೃಹತ್ತಾದಂತ ಸಮಾವೇಶವನ್ನ ಮಾಡಿ ಸರ್ಕಾರಕ್ಕೆ ಒಂದು ಸಂದೇಶವನ್ನ ಎಚ್ಚರಿಕೆ ಗಂಟೆಯನ್ನ ನೀವು ಕಳಿಸಿದ್ರಿ ಈ ಒಂದು ಕಾರ್ಯಕ್ರಮವನ್ನ ಸಂಘಟನೆ ಮಾಡಿದಂತ ಎಲ್ಲ ನನ್ನ ಸಮಾಜದ ಹಿರಿಯರಿಗೆ ಕಿರಿಯರಿಗೆ ಗುರುಗಳಿಗೆ ವಂದಿಸಿ ಇನ್ನೊಮ್ಮೆ ಸಮಾಜದ ಪೂಜ್ಯರ ಕಾಲ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ನನ್ನ ರೈತ ಬಂಧು ಬಾಂಧವರಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ನನ್ನ ಮಾತನ್ನ ಇಲ್ಲಿಗೆ ನಿಲ್ಲಿಸ್ತೀನಿ ಜೈ ಹಿಂದ್ ಜೈ ಪಂಚಮಸಾಲಿ